ನಮಸ್ತೆ ಎಲ್ಲರಿಗೂ ನನ್ನ ಲೈವ್ ಸೆಷನ್ ಪ್ರೋಗ್ರಾಮ್ ಗೆ ವೆಲ್ಕಮ್ ಟು ಮೈ ಲೈವ್ ಸೆಷನ್ ಪ್ರೋಗ್ರಾಮ್. ಸೋ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣಪತಿ ಹಬ್ಬ ಬರ್ತಾ ಇದೆ, ಎಲ್ಲರೂ ತುಂಬಾ ಕೇಳ್ಕೊತೀನಿ. ಮೊದಲಿಗೆ ಗಣೇಶನ ಚಿಕ್ಕ ಹಾಡು ಆಡ್ಬಿಟ್ಟು ಶುರು ಮಾಡ್ತಾ ಇದೀನಿ. नायकं विनायकं सर्वसिद्धिदायकं मुद्गणादिसेवितं भजे मतं गणेश्वरं. नायकं विनायकं सर्वसिद्धिदायकं मुद्गणादिसेवितं भजे मतं गणेश्वरं. सुन्दरं निरनिकोटिसुन्दरीशानन्दनं सुन्दरं निरनिकोटिसुन्दरीशानन्दनं ललताबन्धपूजनं सर्पसूत्रबन्धनं. नायकं विनायकं मुद्गणादिसेवितं भजे मतं गणेश्वरं. रक्तवर्णरूपिणं विरक्तलोकभाजिनं रक्तवर्णरूपिणं विरक्तलोकभाजिनं. आत्मविद्याधारिणं नन्दसच्चिदानन्दनं. नायकं विनायकं सिद्धिदायकं मुद्गणादिसेवितं भजे मतं गणेश्वरं भजे मतं गणेश्वरं भजे मतं गणेश्वरम्. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. सो ನನ್ನ ಹೆಸರು ಸಾವಿತ್ರಿ ಬದ್ರಿನಾಥ್ ಸದಾವರ್ತಿ ಅಂತ, ನಾನು ಬೆಂಗಳೂರವಳು. ನನ್ಗೆ ತುಂಬಾ ಬೇಗ ಲೈವ್ ಸೆಷನ್ ಪ್ರೋಗ್ರಾಮ್ ಕೊಡುವಂತ ಆಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಮೇನ್ಲಿ ನಾನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಾಸ್ವಿ ಸಿಸ್ಟರ್ಸ್ ಮೇಡಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ಗೆ ದೇವರದ ಆಶೀರ್ವಾದ, ವಾಸ್ವಿ ಅಮ್ಮವರ ಆಶೀರ್ವಾದ ಇರೋದ್ರಿಂದಾನೇ ನನ್ಗೆ ತುಂಬಾ ಬೇಗ ಸಿಕ್ಕಿದೆ ಈ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಲೆಜೆಂಡ್ ವಾಸ್ವಿ ಸಿಸ್ಟರ್ಸ್ ಅವ್ರ ಹತ್ರ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಅನ್ನೋದೇ ನನ್ನದು ಗ್ರೇಟ್, ನನ್ನ ಲೈಫೇ ಧನ್ಯ ಆಗಿದೆ ಅಂತ ನಿಜವಾಗ್ಲೂ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ 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 ಖುಷಿ ಆಗಿದೆ. ನನ್ನ ಕ್ರಾಫ್ಟ್ ವರ್ಕ್, ಆರ್ಟ್ ವರ್ಕ್ ಇರ್ಬೋದು, ಗಣೇಶ ಮಾಡ್ತಾ ಇದ್ದೀನಿ, ಗೌರಿ ಮಾಡ್ತೀನಿ, ಎಲ್ಲಾ ತರದ್ದು ನನ್ಗೆ ಎಷ್ಟು ನಾಲೆಡ್ಜ್ ಇದೆ ಅಷ್ಟು ತೋರ್ಸ್ಕೊಡಂತ ಆಪರ್ಚುನಿಟಿ ಮೇಡಮ್ ಕೊಟ್ಟಿದ್ದಾರೆ. ಅಮ್ಮವರ ಆಶೀರ್ವಾದದಿಂದ, ಜೈ ವಾಸವಿ ಅವರ ಆಶೀರ್ವಾದದಿಂದ ನನ್ಗಿದು ಸಿಕ್ಕಿದೆ. ಮೇನ್ಲಿ ಅವ್ರು ನಮ್ಗಂತೂ ಕಣ್ಣಿಗೆ ಕಾಣಲ್ಲ, ಅವ್ರ ರೂಪದಲ್ಲಿ ವಾಸವಿ ಸಿಸ್ಟರ್ಸ್ ಇದ್ದಾರೆ, ಅವರು ನಮ್ಗೆ ದಾರಿ ತೋರಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಮೇಡಮ್ಗೆ ಅವ್ರಿಗೆ ಒಂದು ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮಿಂದ ನನ್ಗೆ ಆಫರ್ ಸಿಕ್ಕಿದೆ, ಆಪರ್ಚುನಿಟಿ ಸಿಕ್ಕಿದೆ, ನಾನು ತುಂಬಾ ಒಳ್ಳೇದಾಗಿ ಯೂಸ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಿಕ್ಕದಾಗಿ ಹಬ್ಬಗೆ ಆಚರಣೆಗೆ ಎಲ್ಲ ಮೋದಕ ಎಲ್ಲ ಇಡ್ತಾ ಇರ್ತೀವಲ್ವಾ. ಸೊ ಎಲ್ಲಾರು ಮೋದಕ ತುಂಬಾ ಜಾಸ್ತಿ ಮಾಡ್ಕೊಳ್ಳಿ, ತುಂಬಾ ತುಂಬಾ ತಿನ್ನಿ, ಹೆಲ್ದಿ ಆಗಿರಿ ಎಲ್ರು. ಸೊ ಗಣೇಶ ಹಬ್ಬ ಬರ್ತಾ ಇದೆ, ಗೌರಿ ಹಬ್ಬ ಬರ್ತಾ ಇದೆ, ಚೆನ್ನಾಗಿ ತಿನ್ಕೊಂಡು ಆರೋಗ್ಯವಾಗಿರಿ. ನಿಮ್ ಹೆಲ್ತ್ ನಿಮ್ ಕೈಯಲ್ಲಿದೆ, ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಪ್ಲಸ್ ನನ್ಗೆ ಲೈಕ್ ಏನೇನ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ಚಿಕ್ಕವಳಿದ್ದಾಗಿಂದ ಏನಾದ್ರೂ ಮಾಡ್ಬೇಕು, ತೋರ್ಸ್ಕೋಬೇಕು, ಹೇಳ್ಬೇಕು ಅನ್ನೋದು ತುಂಬಾ ಇಷ್ಟ. ನಾನು ಸ್ವಲ್ಪ ದಿನಗಳು ಟೀಚರ್ ಆಗಿ ವರ್ಕ್ ಮಾಡಿದ್ದೆ ನಮ್ಮ ನೇಟಿವ್ ಅಲ್ಲಿ. ನನ್ನ ನೇಟಿವ್ ಬಂದ್ಬಿಟ್ಟು ಬಳ್ಳಾರಿ. ಈವನ್ ನಮ್ಮ ಊರಲ್ಲಿ ಕೂಡ ಲೈಕ್ ವಾಸವಿ ಸಂಘ ಅಂತ ಎಲ್ಲ ಇದೆ. ಸೊ ಅವ್ರೆಲ್ಲರೂ ಹೇಳಿದೀನಿ, ಎಲ್ಲರೂ ಆಲ್ಮೋಸ್ಟ್ ಲೈವ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಪರಿಚಯ ಆಗ್ತಾ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ. ನನ್ನಿಂದ ನಮ್ಮೂರಲ್ಲೂ ಕನೆಕ್ಟ್ ಆಗ್ತಾ ಇದೆ ಇದು. ಸೊ ಅಲ್ಲಿ ಮತ್ತೆ ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಾ ರಿಲೇಷನ್ಸ್ ಒಂದ್ ಕಡೆ ಕಲ್ತ್ಕೊಂಡು ಲೈವ್ ಸೆಷನ್ ಪ್ರೋಗ್ರಾಮ್ ಶುರು ಮಾಡೋದ್ರಿಂದ ನನ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಿಕ್ಕದಾಗಿ ನಾನ್ ಕಾರಣ ಅದೇ ಆ ಪ್ರೋಗ್ರಾಮ್ಗೆ. ಸೊ ಈಗ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಅಂಡ್ ಬಂದಿದ್ದು ಬ್ಯಾಂಗ್ಳೂರ್ಗೆ. ಅನ್ಫಾರ್ಚುನೇಟ್ಲಿ ನನ್ ಲಕ್ಕಿಲಿ ನನ್ಗೆ ಮೇಡಮ್ ಅವ್ರು ಸಿಕ್ಕರು ಕಾಂಟ್ಯಾಕ್ಟ್ ಅಲ್ಲಿ. ಸೊ ಮೇಡಮ್ ಅವರಿಂದ ನನ್ಗೆ ಈ ಆಫರ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನ್ ಮಾಡಿ ತೋರಿಸ್ತೀನಿ, ತುಂಬಾನೇ ಸುಲಭ ಇದೆ, ನಿಮ್ಮೆಲ್ರಿಗೂ ಹೇಳ್ತೀನಿ ಹೇಗೆ ಅಂತ. ಯಾರಿಗಾದ್ರೂ ಕನ್ನಡ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಹೇಳಿ. ನಾನು ಇಂಗ್ಲಿಷ್ ಅಲ್ಲಾದ್ರೂ ಹೇಳ್ಬೋದು, ತೆಲುಗು ಅಲ್ಲಾದ್ರೂ ಹೇಳ್ತೀನಿ. ನಿಮ್ ತೆಲುಗು ಅಲ್ಲಿ ಬೇಕು ಅಂದ್ರೆ ಹೇಳಿದ್ರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಮೆಸೇಜಸ್ ಹಾಕಿದ್ರೆ ನಾನು ತೆಲುಗು ಅಲ್ಲಿ ಕೂಡ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. प्लस आर्ट अंड क्राफ्ट वर्क ಅಲ್ಲಿ ನನಗೆ ಇಂಟರೆಸ್ಟ್ ಅಂತ ಹೇಳಿದೆ. ನಾನು ಏನೇನ್ ಮಾಡ್ತೀನಿ ಯೂಶುವಲಿ ಅಂತಂದ್ರೆ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ಮಾಡ್ಕೊತೀನಿ, ಮತ್ತೆ ಫ್ಲೋರ್ ಡಿಸೈನಿಂಗ್ಸ್ ಎಲ್ಲ ಮಾಡ್ತೀನಿ. ದೇವರಿಗೆ ನಾನು ಕಳ್ಸಕ್ಕೆ ಸಾರಿ ಎಲ್ಲ ಉಡಿಸ್ತೀನಿ, 2 sarees ಡ್ರೇಪ್ ಮಾಡ್ತೀನಿ, ಸಿಂಗಲ್ ಬ್ಲೌಸ್ ಪೀಸಸ್ ಡ್ರೇಪ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯೂಶುವಲಿ ಶಲ್ಯ ಗೊತ್ತಿರುತ್ತಲ್ವಾ ನಿಮ್ಗೆಲ್ಲರಿಗೂ. ಸೊ ಶಲ್ಯ ಯೂಶುವಲಿ ಒನ್ಲಿ ಒಂದ್ ರೀಸನ್ ನಾವು ಬಳಸ್ತೀವಿ, ಜಸ್ಟ್ ಹಾಕ್ಲಿಕ್ಕೆ, ಯಾರಿಗಾದ್ರೂ ವಿಶ್ ಮಾಡ್ಲಿಕ್ಕೆ ಶಲ್ಯನ ಕೊಡ್ತಾ ಇರ್ತೀವಿ. ಸೊ ನಾನ್ ಯಾಕೆ ಅದೇ ಒಂದ್ ರೀಸನ್ಗೆ ಒಂದೇ ಯಾಕಿರ್ಬೇಕು, ಜಾಸ್ತಿ ಯೂಸಸ್ ಮಾಡ್ಬೋದಲ್ವಾ ನಾವು ಶಲ್ಯನ. ಸೊ ಅದಕ್ಕೆ ಏನ್ ಮಾಡ್ಬೋದು ಅಂತ ಥಿಂಕ್ ಮಾಡಿದಾಗ ನಮ್ಗೆ ಜಸ್ಟ್ ಸ್ಮಾಲ್ ಐಡಿಯಾ ಬಂತು. ಚಿಕ್ಕ ಚಿಕ್ಕ ಕಳಸ ಮಾಡ್ಬಿಟ್ಟು ದೇವ್ರಿಗೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಎಲ್ಲ ದೇವ್ರಿಗೆ ಕಳಸನ ರೆಡಿ ಮಾಡ್ಬಿಟ್ಟು ಇಟ್ಟು ಪೂಜೆ ಮಾಡೋದು ತುಂಬಾ ಜನದ ಸಾಂಪ್ರದಾಯಿಕವಾಗಿದೆ ಅಲ್ವಾ. ಸೊ ಅದಕ್ಕೆ ಆ ಶಲ್ಯನ ಕಳಸಕ್ಕೆ ಯಾವ ತರ ಡ್ರೇಪ್ ಮಾಡ್ಬೋದು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ, ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ. ಅದಕ್ಕೆ ನೀವು ನಾನು ಹೇಳ್ತೀನಿ ಒಂದೆರಡು ಐಟಮ್ ರೆಡಿ ಮಾಡಿ ಇಟ್ಕೊಳ್ಳಿ ಈ ಸೆಷನ್ ಅಲ್ಲಿ. ಅದು ಕೂಡ ಇವತ್ತು ಹೇಳ್ತಾ ಇದೀನಿ ನಾನು ನಿಮ್ಗೆ. ಒಂದು ಶಲ್ಯ ತಗೊಳ್ಳಿ, ಒಂದು 3-4 ಪಿನ್ಸ್ ತಗೊಳ್ಳಿ, ಒಂದು ತಮ್ಗೆಗೆ ಒಂದು ತೆಂಗಿನಕಾಯಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ನಿಮ್ಗೆ ಹೇಳಿದ್ರೆ ಅಟ್ಲೀಸ್ಟ್ ನೀವು ಮನೇಲಿ ಜಸ್ಟ್ ಟ್ರೈ ಮಾಡ್ಬೋದು ಅಷ್ಟೇ, ಬರುತ್ತಾ ಇಲ್ಲ ಅಂತ, ಬಿಕಾಸ್ ಲೈವ್ ಪ್ರೋಗ್ರಾಮ್ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಗಣೇಶಗೆ ಮಾಡ್ಲಿಕ್ಕೆ ಏನೇನ್ ಬೇಕಾಗುತ್ತೆ. ಎಕೋ ಫ್ರೆಂಡ್ಲಿ ಗಣೇಶ, ಹರಿಶಿನ ಗಣೇಶ. ಯೂಶುವಲಿ ಎಲ್ಲರೂ ನೀವು ಈ ತರ ಲೈಕ್ ಮಾಡ್ಬಿಟ್ಟು ಎಲ್ಲ ಮನೇಲಿ ಮಾಡ್ತಾ ಇರ್ತೀರಲ್ವಾ. ಸೊ ಈ ತರ ನಾನು ಬೇರೆ ತರ ಗಣೇಶ ಹೇಳ್ತಾ ಇದ್ದೀನಿ, ನಾನು ಚಿಕ್ಕದಾಗಿ ಮಾಡಿದೀನಿ, ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ಅದು ಮಾಡೋ ಮೆಥಡ್ ಕೂಡ ನಾನು ನಿಮ್ಗೆ ಹೇಳ್ತೀನಿ, ತುಂಬಾನೇ ಸುಲಭ. ಅದಕ್ಕೆ ನಿಮ್ಗೆ ಏನೇನ್ ಬೇಕಾಗತ್ತೆ ಅಂತಂದ್ರೆ ಮೈದಾ ಹಿಟ್ಟು ತಗೊಳ್ಳಿ, ಮತ್ತೆ ಅರಿಶಿನ ತಗೊಳ್ಳಿ. ಡೆಕೋರೇಷನ್ಸ್ಗೆ ನಿಮ್ಮ ಹತ್ರ ಕುಂದನ್ಸು, ಬೀಡ್ಸು, ವಾಟ್ ಎವರ್ ನಿಮ್ಮ ಹತ್ರ ಏನಿದೆ ಅವೈಲೇಬಲ್ ಇದ್ರೆ ಇಟ್ಕೊಳ್ಳಿ. ಒಂದು ಗಮ್ ಇಟ್ಕೊಳ್ಳಿ, ಒಂದು ಸ್ಮಾಲ್ ಲೆಮನ್ ಇಟ್ಕೊಳ್ಳಿ, ಮತ್ತೆ ಒಂದಷ್ಟು ಕರ್ಪೂರ, ತದನಂತರ ಬಡ್ಸ್, ಇಯರ್ ಬಡ್ಸ್, ಮತ್ತೆ ಟೂತ್ ಪಿಕ್. ದೇವರಿಗೆ ನಾಮ ತರ ಹಚ್ಲಿಕ್ಕೆ ನಿಮ್ಮ ಹತ್ರ ವೈಟ್ ಕಲರ್ ತಿಲ್ಕ ಇದ್ರೆ ತಿಲ್ಕ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ವಿಭೂತಿ ಕಟ್ ಯೂಸ್ ಮಾಡ್ತೀವಲ್ವಾ, ಸೊ ಅದಾದ್ರೂ ತಗೊಳ್ಳಿ, ಅದಾದ್ರೂ ಇಟ್ಕೊಳ್ಳಿ. ಆಮೇಲೆ ಕುಂಕುಮ, ಡೆಕೋರೇಷನ್ಗೆ ದೇವ್ರಿಗೆ ಮಾಡ್ಲಿಕ್ಕೆ ಕುಂಕುಮ ಬೇಕಾಗುತ್ತೆ. ಪ್ರೋಗ್ರಾಮ್ ಇನ್ನೊಂದು 10 minutes ಅಲ್ಲಿ ನಾನು ಮಾಡೋದು ಹೇಗಂತ ತೋರಿಸ್ತೀನಿ ನಿಮ್ಗೆ. ಜಸ್ಟ್ ನಿಮ್ಗೆ ಬ್ರೀಫ್ ಆಗಿ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಂದು ಟೂ ಆಕ್ಟಿವಿಟೀಸ್ ಟೈಪ್ ಅಲ್ಲಿ ಇದೆ ನಂದು. ಶಲ್ಯ ಡ್ರೇಪಿಂಗ್ ಒಂದಿದೆ ಕಳ್ಸಕ್ಕೆ, ಪ್ಲಸ್ ಗಣೇಶ ಒಂದು ಮಾಡೋದಿದೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನನ್ ಚಿಕ್ಕ ಕೆಲವು ಆರ್ಟ್ ಇದೆ ನಾನು ಮಾಡಿರೋದು, ನಿಮ್ಗೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಹೇಗ್ ಮಾಡಿದೀನಿ ಅಂತ. ಇದು ಬಂದ್ಬಿಟ್ಟು ದೇವ್ರಿಗೆ ಹಿಂದ್ಗಡೆ ನಾವು ಯಾವಾಗಾದ್ರೂ ಕಳಸ ಏನಾದ್ರು ಇಟ್ಟಾಗ ದೇವ್ರಿಗೆ ಈ ತರ ಹಿಂದೆ ಇದನ್ನ ಪೇಸ್ಟ್ ಮಾಡ್ಬೋದು, ಮುಂದೆ ಕಳಸ ಕೂಡಿಸ್ಬೋದು. ಸೊ ದಟ್ ಇದು ರೆಡಿ ಆಗುತ್ತೆ. ಇದು ನಿಮ್ಗೆ ಎಂಟಿ ಆಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನಾನು ಇದನ್ನ ಈ ತರ ರೆಡಿ ಮಾಡಿದೀನಿ ನೋಡಿ. ಚೆನ್ನಾಗಿದೆನಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ಸ್. ಈಗ ಟ್ರೆಂಡಿ ಸಿಲ್ಕ್ ಥ್ರೆಡ್ ಇದೆ, ತುಂಬಾ ಕಲರ್ಸ್ ಬರ್ತಾ ಇದೆ, ಶೇಡ್ಸ್ ಬರ್ತಾ ಇದೆ. ಸೊ ಅದೆಲ್ಲಾನು ನಾವು ಮಾಡಿರೋದು ಇದು ಸಿಲ್ಕ್ ಥ್ರೆಡ್ ಇಂದ. ಓಕೆ, ಅರಿಶಿನ ಗಣೇಶ ಮಾಡೋದು ತೋರಿಸ್ಕೊಡ್ತೀನಿ ನಿಮ್ಗೆ. ಒಂದ್ ಪ್ಲೇಟ್ ತಗೊಂಡಿದೀನಿ, ಈ ಪ್ಲೇಟ್ ಅಲ್ಲಿ ಅರಿಶಿನ 6 spoons ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಸಿಕ್ಸ್ ಸ್ಪೂನ್ಸ್ ಮೈದಾ, ಆಮೇಲೆ ಕರ್ಪೂರ ಅಂತ ಕರಿತೀವಲ್ಲ, ಕರ್ಪೂರ ಇದು. ಇದನ್ನು ಕೂಡ ನಾನೊಂದು 4 pieces ಹಾಕ್ತಾ ಇದ್ದೀನಿ, ಯಾಕಂದ್ರೆ ಚಿಕ್ಕ ಚಿಕ್ಕ ಮಸ್ಕಿಟೋಸ್ ಎಲ್ಲ ಬಂದು ಕೂಡಲ್ಲ ಇದ್ರ ಮೇಲೆ. ಸೊ ಈ ಪೀಸಸ್ ಹಾಕಿ ಇದನ್ನ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸಕ್ಕರೆ, ಶುಗರ್ ಪೌಡರ್ ವಾಟ್ ಎವರ್ ಯು ಕ್ಯಾನ್ ಯೂಸ್. ಶುಗರ್ ಪೌಡರ್ ಇಲ್ಲಾಂದ್ರೆ ಶುಗರೇ ಬಳಸಿ, ನಾನು ಶುಗರೇ ಬಳಸ್ತಾ ಇದೀನಿ, ಇದರಿಂದನೂ ಬರುತ್ತೆ. ಲೆಮನ್ ಜ್ಯೂಸ್, ರೂಮಲ್ಲಿ ಮೇಲೆ ಇರಬೇಕಲ್ಲ, ಅದು ಹೇಳಿದೆಲ್ಲ ರೂಮಲ್ಲಿ ಅಂದ್ರೆ ಫ್ರಿಜ್ಜಲ್ಲಿ ಇರಬೇಕು, ಫ್ರಿಜ್ ಅಂತ ಹೋಗ್ಬಿಡಿ. ಈಗ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಸ್ವಲ್ಪ ನೀರು ಜಾಸ್ತಿ ಆದ್ರೂ ನೀವು ಮೈದಾ ಮಿಕ್ಸ್ ಮಾಡ್ಕೊಳ್ಳಿ. ನನ್ಗೆ ಅನ್ಸ್ತಾ ಇದೆ ಸ್ವಲ್ಪ ವಾಟರಿ ಜಾಸ್ತಿ ಆಗಿದೆ ಅಂತ, ಒಂದ್ ಸ್ವಲ್ಪ ಮೈದಾ ಹಾಕೋತಾ ಇದ್ದೀನಿ ನಾನು ಇದಕ್ಕೆ. ಸ್ವಲ್ಪ ತಿಕ್ ಆಗಿದ್ರೆ ಬೆಟರ್. ಸರಿ ಹೋಗಿದೆ. ಈಗ ಇದನ್ನ ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ನಾದ್ಕೊಳ್ಳಿ. ಶುಗರ್ ಆಡ್ ಮಾಡಿದಾಗ ಕೈಂಡ್ ಆಫ್ ಟೆಕ್ಸ್ಚರ್ ಕೊಡುತ್ತೆ ನಿಮ್ಗೆ. ಶುಗರ್ ಹಾಕೋದ್ರಿಂದ ಬೈಂಡಿಂಗ್ ಕೂಡ, ಬೈಂಡಿಂಗ್ ಲೈಕ್ ಟೆಕ್ಸ್ಚರ್ ಜಾಸ್ತಿ ಕೊಡುತ್ತೆ ಶುಗರ್ ಹಾಕೋದ್ರಿಂದ. ಶುಗರ್ ಹಾಕಿದ್ರೆ ಅದು ಲೈಕ್ ಬ್ರೇಕ್ ಆಗೋದು ಆತರ ಏನೂ ಆಗೋದಿಲ್ಲ. ಸೊ ಶುಗರ್ ಹಾಕೋದ್ರಿಂದ ಅದು ಅದೊಂದು ಲೈಕ್ ಬೈಂಡಿಂಗ್ ತರ ಮಾಡುತ್ತೆ ನಿಮ್ಗೆ ಅದು ಹಾಕೋದ್ರಿಂದ. ಈ ತರ ಮೈದಾ ಅರಿಶಿನ, ಬರೀ ಅರಿಶಿನಿಂದ ಮಾಡಿದ್ರೆ ನಿಮ್ಗೆ ಸೂಟ್ ಆಗ, ಐ ಮೀನ್ ಮಾಡ್ಲಿಕ್ಕೆ ಅಷ್ಟು ಕಂಫರ್ಟಬಲ್ ಬರಲ್ಲ. ಮೈದಾ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಪ್ಲಸ್ ಇಷ್ಟು ಕೈಂಡ್ ಆಫ್ ಎಲ್ಲೋ, ಇಷ್ಟು ಚೆನ್ನಾಗಿ ಎಲ್ಲೋ ಕಾಣ್ತಾ ಇದೆ ನೋಡಿ, ಈ ತರ ಎಲ್ಲೋ ಇಷ್ಟು ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನ ಈ ತರ ಶೇಪ್ ಮಾಡ್ಕೊಂಡು ಇದರಲ್ಲಿ 2 ಬೌಲ್ಸ್ ಮಾಡ್ಕೊಂಡಿದೀನಿ. ಒಂದು ಬಂದ್ಬಿಟ್ಟು ದೇವ್ರನ್ನ ಕೂಡ್ಸಕ್ಕೆ ಪೀಠ, ಯಾವುದೇ ದೇವ್ರನ್ನ ನಾವೇನೇ ಮಾಡ್ಬೇಕಾದ್ರೂ ಹಾಗೆ ಪ್ಲೇಟ್ ಮೇಲೆ ಆಗ್ಲಿ ಕೆಳಗಡೆ ಆಗ್ಲಿ ಇರಬಾರ್ದು. ಸೊ ಆ ಕಾರಣಕ್ಕೆ ನಾನೊಂದು ವೀಳ್ಯದೆಲೆ ತಗೊಂಡಿದ್ದೀನಿ, ವೀಳ್ಯದೆಲೆ ಮೇಲೆ ಇಡ್ತಾ ಇದ್ದೀನಿ. ನಿಮ್ಗಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೆ ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಶಿಫ್ಟ್ ಮಾಡ್ಕೊಳ್ಳಿ. ಈ ತರ ಮಾಡಿಬಿಟ್ಟು ಕೂಡಿಸ್ತಾ ಇದೀನಿ. ಒಂದು ಸ್ವಲ್ಪ ಬಿಗ್ದು ಬಾಲ್ ತಗೊಂಡಿದ್ದೀನಿ. ಇದು ಏನಂದ್ರೆ ಗಣಪತಿಯವರ ಬಾಡಿ ಮತ್ತೆ ಹೊಟ್ಟೆ ಎರಡು ಬರುತ್ತೆ ಇದರಲ್ಲಿ. ಇದನ್ನ ರೌಂಡ್ ಆಗಿ ಮಾಡಿದೆ, ಸ್ವಲ್ಪ ಲೆಂತ್ ಶೇಪ್ ಅಲ್ಲಿ ಮಾಡ್ಕೊಳ್ಳಿ. ಈ ತರ ಉದ್ದ ಸ್ವಲ್ಪ ಹಿಂಗೆ ಉದ್ದ ಮಾಡ್ಕೊಳ್ಳಿ. ಉದ್ದ ಮಾಡ್ಕೊಂಡು ಕೆಳಗಡೆ ಜಸ್ಟ್ ಹಿಂಗೆ ನೀವು ಟ್ಯಾಪ್ ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಈ ತರ ಫಿಕ್ಸ್ ಮಾಡ್ಕೊಳ್ಳಿ. ನಂತರ ದೇವರಿಗೆ ಕಾಲುಗಳು ಮಾಡ್ತಾ ಇದೀನಿ. ಫಸ್ಟ್ 2 ಬಾಲ್ಸ್ ತಗೊಳ್ಳಿ, ಈಕ್ವಲ್ ಸೈಜ್ 2 ಬಾಲ್ಸ್ ತಗೊಳ್ಳಿ. ಇದನ್ನ ಉದ್ದ ಶೇಪ್ ಅಲ್ಲಿ ಈ ತರ ಮಾಡ್ಕೊಳ್ಳಿ. ಈ ತರ ಎರಡು ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಂದ್ರೆ ಇವರು ಪಾದ ಇಲ್ಲಿ ಫಿಕ್ಸ್ ಮಾಡಿ ಈ ತರ ಮುಂದೆ ಫ್ರಂಟ್ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ. ಇಲ್ಲಿ ನೋಡಿ ಪಾದ ಈ ಕಡೆ ಪೋರ್ಷನ್ ಇಂದ ಫಿಕ್ಸ್ ಮಾಡಿ ಫ್ರಂಟ್ ಸೈಡು ಪಾದ ಇರುತ್ತಲ್ವಾ ಅವ್ರದ್ದು, ಆ ತರ ಪ್ರೆಸ್ ಮಾಡಿ. ಕಾಣಿಸ್ತಾ ಇದೆನಾ? ಅದೇ ತರ ಈ ಕಡೆದು ಮಾಡ್ತಿದ್ದೀನಿ. ನೋಡಿ ಈ ತರ ಗಣೇಶನ ಪಾದ. ಹಿಂದಗಡೆ ಪೋರ್ಷನ್ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ಹಿಂದೆ ಪೋರ್ಷನ್ ಇದು, ಮುಂದ್ಗಡೆ ಪೋರ್ಷನ್. ಎರಡು ಕೈಗಳು ಈಕ್ವಲ್ ಪೋರ್ಷನ್, ಎರಡು ಕೈ ತಗೊಳ್ಳಿ. ತರ ಎರಡು ಕೈಗೆ ರೆಡಿ ಮಾಡಿದೀನಿ, ರೆಡಿ ಮಾಡ್ಕೊಂಡಿದೀನಿ. ಇದನ್ನ ಮೇಲ್ಗಡೆ ಪೋರ್ಷನ್ ಇಂದ ಈ ತರ ಫಿಕ್ಸ್ ಮಾಡ್ತಾ ಇದೀನಿ. ಫಿಕ್ಸ್ ಮಾಡಿ ಮುಂದಕ್ಕೆ ಟ್ವಿಸ್ಟ್ ಮಾಡಿ ಫಿಕ್ಸ್ ಮಾಡ್ಬಿಟ್ಟು ಮುಂದೆ ಈ ತರ ಅಭಯ ಹಸ್ತ ತರ, ಈ ತರ ಅಭಯ ಹಸ್ತ ಬರೋ ತರ ಹಾಕಿದೀನಿ. ನೋಡಿ ಈ ತರ ಶೇಪ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಶಾರ್ಪ್ ಆಗಿ नेक्स्ट ಇದನ್ನ ಮುಂದೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹೀಗೆ ಕೈಯಲ್ಲಿ ಲಡ್ಡು ಗಣೇಶನ ಪ್ರಿಯವಾದ ಲಡ್ಡು ಆರ್ ಮೋದಕ ಎನಿಥಿಂಗ್ ನಾವು ಯಾವುದಾದರೂ ಇರಬಹುದು ಅದಕ್ಕೆ ಕೈನ ಶೇಪ್ ಕೊಡ್ತಾ ಇದೀನಿ इतर कई माडिदिनि इदु अभयहस्त नेक्स्ट फेस फिक्स माड्तीनि ಈ ಕಾಣಿಸ್ತಾ ಇರುತ್ತೆ ಕ್ಲಿಯರ್ ಆಗಿ ಸೋ ಫೇಸ್ ನ ಚೆನ್ನಾಗಿ ಇತರ ರೋಲ್ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ಗಣೇಶನಿಗೆ ಫಿಕ್ಸ್ ಮಾಡಿ इसना फिक्स ಮಾಡ್ಕೊಳ್ಳಿ नेक्स्ट गणेशन ಗೆ ಟ್ರಂಕ್ ಸೊಂಡ್ಲು ಮಾಡ್ತಾ ಇದೀನಿ ಮುಂದಗಡೆ ಶಾರ್ಪ್ ಕಾರ್ನರ್ ಮಾಡ್ಕೊಳ್ಳಿ ಅದನ್ನ ನೀವು ಈ ತರ ಬೆಂಡ್ ಮಾಡ್ಕೊಬಹುದು ಅವರದು ಇದನ್ನ ನಾನು ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ನೀಟಾಗಿ ಈಗ ಸ್ವಲ್ಪ ನೀರು ತಗೊಂಡು ನೀಟಾಗಿ ಅದನ್ನ ಅಪ್ಲೈ ಮಾಡಿಬಿಡಿ ದೇವರಿಗೆ ಜನಿವಾರ ಹಾಕಲಿಕ್ಕೆ ವೈಟ್ ದಾರ ತಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಲೇಯರ್ಸ್ ತಗೊಳ್ಳಿ ನೈನ್ ಲೇಯರ್ಸ್ ತಗೊಂಡಿದ್ದೀನಿ ಇದನ್ನ ಬಲಗಡೆಯಿಂದ ಕೆಳಗಡೆ ಹಾಕಿ ಇದು ಟ್ರಂಪ್ ಸ್ವಲ್ಪ ಎತ್ತಿಬಿಟ್ಟು ಟ್ರಂಕ್ ಎತ್ತಿಬಿಟ್ಟು ನೀವು ನೀಟಾಗಿ ಈ ತರ ಹಾಕಿ ಆ ಕಡೆ ಹಿಂದಗಡೆ ನಾಟ್ ಹಾಕ್ಬಿಡಿ ಹಿಂದಗಡೆ ನಾಟ್ ಹಾಕೊಂಡ್ಬಿಡಿ ಮುಂದೆ ಈ ತರ ಕಾಣುತ್ತೆ ಈಗ ಕಿರೀಟ ಮಾಡೋಣ ಚಿಕ್ಕದು ರೌಂಡ್ ತಗೊಂಡಿದ್ದೀನಿ ಇದನ್ನ ಈ ತರ ಪ್ರೆಸ್ ಮಾಡಿ ಹೀಗೆ ಮಾಡಿ ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ ಇದು ದೇವರಿಗೆ ಕಿರೀಟ ಅದು ನಿಮಗೆ ಎಷ್ಟಾಗ್ಲ ನಿಮಗೆ ಅದು ಎಷ್ಟು ಸೂಟ್ ಆಗುತ್ತೆ ಅನ್ಸುತ್ತೋ ಅಷ್ಟಾಗ್ಲ ಮಾಡ್ಕೊಳ್ಳಿ ಈಗ ಇಯರ್ಸ್ ಮಾಡೋಣ ತರ ರೆಡಿ ಮಾಡ್ಕೊಳ್ಳಿ ಇಯರ್ಸ್ ನ ಗಣೇಶನ ಕಿವಿ ತುಂಬಾ ದೊಡ್ಡದಾಗಿರುತ್ತೆ ಅಲ್ವಾ ಒಂದು ಸೈಡ್ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಬಿಟ್ಟು ಆ ಕಡೆ ಈ ಕಡೆ ಈ ತರ ಮಾಡ್ಕೊಳ್ಳಿ ಎರಡು ಕಿವಿ ರೆಡಿ ಮಾಡಿದೀನಿ ಆ ಕಡೆ ಈ ಕಡೆ ಸ್ವಲ್ಪ ವಾಟರ್ ಅಪ್ಲೈ ಮಾಡಿ ಕಿವಿನ ಫಿಕ್ಸ್ ಮಾಡೋಣ ಮಾತಾಡಬಾರ್ದು ಗಣೇಶ ರೆಡಿ ಆಗಿದಾನೆ ಇದಕ್ಕೆ ಫೈನಲ್ ಟಚ್ ಅಪ್ ಆಗಿ ಜಸ್ಟ್ ಕಿರೀಟನ ಅದನ್ನ ಸೆಪರೇಟ್ ಮಾಡ್ಲಿಕ್ಕೆ ಚಿಕ್ಕದಾಗಿ ಒಂದು ತಗೊಳ್ಳಿ ತುಂಬಾ ಚಿಕ್ಕದಾಗಿ ಈ ತರ ತಗೊಂಡು ನಾವು ಮೇನ್ ಆಗಿ ಗಣೇಶನ ವಾಹನ ರಾಟ್ ರಾಟ್ ಮಾಡೋಣ ರಾಟ್ಗೆ ಚಿಕ್ಕದಾಗಿ ಅರಿಶಿನ ತಗೊಳ್ಳಿ ಅದನ್ನ ರೌಂಡ್ ಆಗಿ ಬಾಲ್ ಆಗಿ ಮಾಡ್ಕೊಳ್ಳಿ ಇದನ್ನು ಕೂಡ ಈ ತರ ಪ್ರೆಸ್ ಮಾಡಿ ಮುಂದೆ ಕಾರ್ನರ್ ಶೇಪ್ ನ ಸ್ವಲ್ಪ ಶಾರ್ಪ್ ಆಗಿ ಕೊಡಿ ಮೇಲೆ ಕೆಳಗೆ ಈ ತರ ಮಾಡಿ ಈ ತರ ಮಾಡಿ ಪುಟ್ಟದಾಗಿ ಬಾಲ ಮಾಡೋಣ ಅದಕ್ಕೆ ಸೊ ಇಲ್ಲಿಂದ ಕನೆಕ್ಟ್ ಮಾಡಿ ಮಾಡಿ ರಾಟು ಈಗ ಕಣ್ಣಿಟ್ಬಿಡೋಣ ಕಣ್ಣಿಗೆ ನಾನು ಮೆಣಸು ತಗೊಂಡಿದ್ದೀನಿ ನಿಮ್ಮ ಹತ್ರ ಕರಿಮಣಿ ಇದ್ರೆ ಕರಿಮಣಿ ತಗೋಬಹುದು ನಾನು ಮೆಣಸು ತಗೊಂಡಿದ್ದೀನಿ ಗಣೇಶನ ವಾಹನ ರಾಟ್ ರೆಡಿ ಆಗಿದೆ ಮತ್ತೆ ಗಣೇಶ ಗಣೇಶನ ಕೈಯಲ್ಲಿ ಒಂದು ಮೋದಕ ಇಟ್ಬಿಡೋಣ ಮೋದಕ ಆದ್ರೂ ಇಡ್ಬೋದು ನೀವು ಲಡ್ಡು ಬೇಕಂದ್ರೆ ಲಡ್ಡು ಶೇಪ್ ಅಲ್ಲಾದ್ರೂ ಮಾಡ್ಕೊಳ್ಳಿ ಇದನ್ನ ನಾನು ಮೋದಕ ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಮುದ್ದು ಗಣಪ ಬಾಲಗಣಪ ರೆಡಿ ಆಗಿದ್ದಾರೆ ಇದು ಈಗ ಇದಕ್ಕೆ ಕುಂಕುಮ ತಗೊಳ್ಳಿ. ಕುಂಕುಮ ತಗೊಳ್ಳೋದು ನಿಮಗೆಲ್ಲ ಅಲಂಕಾರ ಆಗಬಹುದು. ಈಗ ಜಸ್ಟ್ ಈ ತರ ಅಪ್ಲೈ ಮಾಡಬೇಕು ಅಂದ್ರೆ ಕುಂಕುಮ ಇಂದ ನೀವು ಹಚ್ಚತಾ ಹೋಗಬಹುದು. Thank you. Okay. ದೇವರಿಗೆ ಕೊನೆಯದಾಗಿ ನಾಮ ಹಾಕ್ತೀನಿ. ನಾಮಕ್ಕೆ ವೈಟ್ ಬೀಗ ಮತ್ತೆ ಟೂತ್ಪಿಕ್ ತಗೊಂಡಿದ್ದೀನಿ. ಈ ಗಣೇಶ ಈಗ ನಿಮ್ ಮುಂದೆ ಮಾಡಿದೀನಿ ಅಲ್ವಾ, ಅದೇ ಗಣೇಶ ನಾನು ಮಾಡಿ ಇದ್ದೆ, ಲೈಕ್ ಆಲ್ರೆಡಿ ಮಾಡಿದೀನಿ ಒಂದು ಗಣೇಶ, ಅದಕ್ಕೆ ಕುಂದನ್ ಸಲ ಬೀಚ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಆ ಗಣೇಶ ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ನೋಡಿ, ಇದು ಗಣೇಶನ ವಾಹನದ್ದು ರ್ಯಾಕ್ ಈ ತರ ಮಾಡಿದೀನಿ. ಈ ಗಣೇಶ ನೋಡಿ ಈ ತರ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿರೋದು. ಇದಕ್ಕೆ ಮುದ್ದನ್ಸ್ ಹಾಕಿದೀನಿ, ಮತ್ತೆ ಸ್ಕೌಟ್ ಚೈನ್ ಹಾಕಿದೀನಿ, ಹಾರ ತರ ಬಾಲ್ ಚೈನ್ ಹಾಕಿದೀನಿ, ಶನಿವಾರ ಇದೆ, ಮೇನ್ ಆಗಿ ನಾವು ಹಲ್ಲುಗಳು ಕೋರೆ ಹಲ್ಲುಗಳು ಹಾಕಿದೀವಿ ಗಣೇಶ ಅದು ಇಡ್ತಾ ಇದ್ದೀನಿ. ಒಳಗಡೆ ರೈಟ್ ಸೈಡ್ ಚಿಕ್ಕದು, ಎಡಗಡೆ ದೊಡ್ಡದು. ಇದು ನೋಡಿ ರೆಡಿ ಮಾಡಿರೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದೇ ತರ ನಾನು ರೆಡಿ ಮಾಡ್ಬಿಟ್ಟು ಹಬ್ಬಕ್ಕೆ ತುಂಬಾ 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 ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮನೇಲಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ, ಮಕ್ಕಳು ಕೂಡ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಸೊ ನಮ್ಮ ಮನೇಲಿ ನಮ್ಮ ಮಕ್ಕಳು ಇದ್ದಾರೆ, ತುಂಬಾನೇ ಖುಷಿ ಆಗ್ತಾ ಇದೆ ಅವ್ರಿಗೆ, ತುಂಬಾ ಚೆನ್ನಾಗಿದ್ದಾನೆ ಗಣೇಶ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಗಣೇಶನ ಕೊನೆಯದಾಗಿ ನೀವು ಅಲಂಕಾರ ಮಾಡಿ ಪೂಜೆಗೆ ಇಡ್ಬೋದು. okay? Set it. देखते रहो, कड़ी कड़े देखो इधर आकड़े इतने आकड़े इधर इधर इन हाकी इकोड़े इधो सेंटर तक इधर ನಾನು ಕಳಸಕ್ಕೆ ತೆಂಗಿನಕಾಯಿಗೆ ಈ ತರ ಕೃಷ್ಣ ಉಪ್ಪು ಇಲಾಚಿ ರೆಡಿ ಮಾಡಿದ್ದೀನಿ. ಒಂದು ಕುದಿಗೆ ತಗೊಂಡಿದ್ದೀನಿ. ಇದಕ್ಕೆ ರೆಡಿ ಬಿಟ್ಟು ರೆಡಿ ಮಾಡಿಕೊಳ್ಳೋಣ. ಸೆಂಟರ್ ಸೆಕ್ಷನ್ಗೆ ಸೆಂಟರ್ ಪೋರ್ಷನ್ ಗೆ ಇಟ್ಕೊಂಡು ಇದು ಈ ತರ ಬಂತೆ. ಇದು ಈ ತರ ಎಲ್ಲಾ ಪ್ಲೇಟ್ಸ್ ನ ಸೆಟ್ ಮಾಡ್ತೀವಿ. ಯಾವ್ಯಾವ ಮಿಸ್ ಮಾಡಬೇಡಿ, ಎಲ್ಲಾನು ನೀಟಾಗಿ ತಗೊಂಡು ಸೆಟ್ ಮಾಡ್ಕೊಂಡು ನೀವು ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿದ್ರೆ ಈ ತರ ಇಷ್ಟು ನೀಟಾಗಿ ನಿಮಗೆ ರೀತಿಯು ಕುತ್ಕೊಳ್ಳೋದಿಲ್ಲ. ಸೊ ಅದೇ ನೀವು ಶಲ್ಯ ಬಳಸಿದ್ರೆ ತುಂಬಾ ನೀಟಾಗಿ ರೀಡ್ಸು ಕುತ್ಕೊಳ್ಳುತ್ತೆ. ಅಲ್ಲಿ ನಾನು ರೆಡಿ ಮಾಡಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಹಿಂದ್ಗಡೆ ಎರಡನ್ನೂ ತಗೊಂಡು ಈ ತರ ಪಿನ್ ಹಾಕಿ ಹಿಂದೆ ಪೋರ್ಷನ್ ಗೆ पिन हाकि रील्स ಎಲ್ಲ ಸರಿ ಮಾಡ್ಕೊಳ್ಳಿ. ನಂತರ ಹೂ ಇದೆ, ಹೂವಿಂದ ಮತ್ತೆ ಜೆವೆಲರೀಸ್ ಇಂದ ಅಮ್ಮನ ಅಲಂಕಾರ ಮಾಡಬಹುದು. इतर पिंक इतर यू हाकबूद नोड़ी देवी के अलंकार आगे